ಅದೇ ರೀತಿಯಾಗಿ ನಮ್ಮ ಅಕಾಡೆಮಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಪ್ರಥಮದಲ್ಲಿ ರವಿ ಸರ್ ಅವರು ತಾವು ಕೂಡ ಹೇಗೆ ಪ್ರಿಪೇರ್ ಆಗಿದ್ದಾರ ಹ್ಯಾಂಗ ಅನ್ನೋದು ಎಲ್ಲ ನಮ್ಗೆ ಮಾನ್ಯ ಸವಿಸ್ತಾರವಾಗಿ ಹೇಳಿದ್ದಾರ ಹಾಗೂ ಮುಂದೆ ಹ್ಯಾಂಗ ನಮ್ಮ ಜೀವನವನ್ನು ಮುಂದುವರಿಸಬೇಕು ಅಂತೇಳಿ ಕೂಡ ನಮ್ಗೆ ಹೇಳಿದ್ದಾರ. ಅದೇ ರೀತಿಯಾಗಿ ಮುಂದೆ ನಮ್ಮ ಮೆಂಟಲ್ ಫಿಟ್ನೆಸ್ ಅನಿಲ್ ಸರ್ ಅವರು ಕೂಡ ಅತ್ಯುತ್ತಮ ಉಪನ್ಯಾಸಕರು ಅದರ ಅವರು ಕೂಡ ನಾವು ಮೊದಲು ಬಂದಾಗ ಏನಪ್ಪ ಈ ಲೆಕ್ಕ ನಾವು ಬರ್ತಾವಿಲ್ಲೋ ಅನ್ಕೊಂಡಿದೀವಿ ಅತಿ ವಿರಳವಾಗಿ ಹ್ಯಾಂಗ್ ಮಾಡಬೇಕು ಒಂದು ಲೆಕ್ಕ ಎರಡು ಮೂರು ಸ್ಟೆಪ್ ಮುಖಾಂತರ ಹೇಳಿ ನಮ್ಗ ಎಲ್ಲ ತಿಳಿಸಿ ಹೇಳಿದ್ದಾರ ಅವರಿಗೂ ಕೂಡ ನಾ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಗುರುಗಳಾದಂತಹ ಮಂಗಾ ಗುರುಗಳು ಕೂಡ ನಮಗೆ ಅತಿ ವಿರಳವಾಗಿ ನಮ್ಮ ಆಡು ಭಾಷೆಯಲ್ಲಿ ಉದಾಹರಣೆಗಳನ್ನು ಕೊಡುತ್ತಾ ನಮಗೆ ಎಲ್ಲ ಅತಿ ಸರಳವಾಗಿ ಬೋಧನೆಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೀನಿ. ಅದೇ ರೀತಿಯಾಗಿ ನಮ್ಮ ಕಾಣದ ಕೈ ಸಿದ್ಧಾಂತ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಮಾತಾಡಲು ಇಷ್ಟಪಡ್ತೀನಿ.
ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಒಂದು ಉದ್ದೇಶ ಏನು ಅಷ್ಟೇ, ನಮ್ಮ ತಂದೆ ತಾಯಿ ಇಲ್ಲಿ ಯಾರು ಶ್ರೀಮಂತರಲ್ಲ, ಅಷ್ಟೇ ರೈತರ ಮಕ್ಕಳು, ರೈತರ ಮಕ್ಕಳ ಎಲ್ಲರೂ 20-30 ಸಾವಿರ ಖರ್ಚು ಮಾಡಿ ಇಂಥ ಅಕಾಡೆಮಿಗೆ ಸೇರಿದ್ರಿ, ಮುಂದೆ ಏನಾದರೂ ಸಾಧನೆ ಮಾಡಿ ಅಂತೇಳಿ ಹೇಳ್ತಾ, ಅದೇ ರೀತಿಯಾಗಿ ಗುರುಗಳು ಹೇಳಿದ ಹಾಗೆ ಈಗ 3 ತಿಂಗಳು ಬೇಸ್ಮೆಂಟ್ ತುಂಬಿ ಬಿಟ್ಟಿದ್ದಾರೆ ಅವರು, ಮುಂದೆ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಇವಾಗ ಮುಂಚೆನೆ ಅನಿಲ್ ಸರ್ ಹೇಳಿದ್ರು, ನಾವು ಈಗ ನಿಮಗೆ ಬುದ್ಧಿ ಕಟ್ಟಿಕೊಟ್ಟಿದ್ದೀವಿ, ಅದು ಬಿಚ್ಚು ಉಳೋದು ನಿಮಗೆ ಹಕ್ಕು, ನೀವು ಬಿಚ್ಚು ಉಳಿಲ್ಲಂದ್ರೆ ಅದು ಅಳಿಸ್ತದ ಅನ್ನೋ ಮಾತಂತದ್ದು ಮುಂಚೆನೆ ಅನಿಲ್ ಸರ್ ಹೇಳಿದ್ರು. ಅದೇ ರೀತಿಯಾಗಿ ಅವಾಗ ಗೆಜ್ಜೆ ಸರ್ ನಮಗೆ ಬೈದಿರ್ತಿದ್ರು, ಅದನ್ನು ಯಾರು ಮನಸ್ಸಿಗೆ ಹಂಚ್ಕೊಳ್ಳಾರ್ದೆ ಅವರು ನಮ್ಮೊಳಗೆ ಬೈದಾರ, ಮುಂದೆ ಒಂದು ದಿವಸ ಸಾಧನೆ ಮಾಡಿ ಬರಲಿ ಅಂತೇಳಿ ಕೂಡ ಅವರು ಎಲ್ಲ ಗುರುಗಳು ನಮ್ಮನ್ನ ಬೈದಿದ್ದಾರ. ಅದೇ ಇರಲಿಲ್ಲ, ಅದೇ ರೀತಿಯಾಗಿ ನಮ್ಮ ಅಕಾಡೆಮಿ ಬಗ್ಗೆ ಹೇಳ್ಬಂದ್ರೆ, ನಾ ಫಸ್ಟಿಗೆ ಇಲ್ಲಿ ಕೋಚಿಂಗ್ ಬರ್ಬೇಕಾದ್ರೆ ಬಂದಿದ್ದ, ನಮ್ಗೆ ಯಾವ ಅಕಾಡೆಮಿ ಗೊತ್ತಿದ್ದೀರ, ನಮ್ಮ ಬ್ರದರ್ ಹೇಳಿದ್ರು ಇಲ್ಲ ಅವರು ಅತ್ಯುತ್ತಮ ಶಿಕ್ಷಕ ಅದಾರ, ಅವರು ಗೆಜ್ಜೆ ಕರಿಯರ್ ಅಕಾಡೆಮಿ ತಂದಿದ್ದ ಅಂತ ಹೇಳಿದ್ರು. ಈಗ ಅದೇ ರೀತಿಯಾಗಿ ನಮ್ಗೆ ಇಂದ ಅಕಾಡೆಮಿ ಆದ ಗೆಜ್ಜೆ ಕರಿಯರ್ ಅಕಾಡೆಮಿ ಆದ, ಅವರು ಅತ್ಯುತ್ತಮ ಶಿಕ್ಷಕರ ಅದಾರ, ಇಲ್ಲಿ ಮಾಡು ಏನಾದ್ರು ಒಂದು ಸಾಧನೆ ಮಾಡು ಅಂತೇಳಿ ನಮ್ಮ ಬ್ರದರ್ ಅವ್ರು ಹೇಳಿದ್ರು. ನಾನು ಕಲ್ತಿದ್ದೀನಿ, ಅತ್ಯುತ್ತಮ ಶಿಕ್ಷಕರ ಅದಾರ, ಅತಿ ಸರಳದಿಂದ ಬೋಧನೆಯನ್ನು ಮಾಡ್ತಾರ ಅಂತ ಹೇಳಿದಾಗ ನಾನು ಬಂದು ಈ ಅಕಾಡೆಮಿ ಬಂದು ಸೇರಿದೆ. ಮುಂದೆ ಗೊತ್ತಾಯ್ತು ಈ ಅಕಾಡೆಮಿ ಹ್ಯಾಂಗದ, ಇಂಥ ಶಿಕ್ಷಕರು ನಾನು ಪಡಿತಿದ್ದೀನಿಲ್ಲೋ ಅನ್ನೋದು ನಮ್ಮ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಎಲ್ಲರೂ ಬಂದಿದ್ದು ಇದುವರೆಗದಲ್ಲಿ ಇಂಥ ಉಪಯೋಗ ಮಾಡ್ಕೋರಿ. ಈ ಅಕಾಡೆಮಿಯನ್ನು ಎಲ್ಲರೂ ಎತ್ತರ ಮಟ್ಟಕ್ಕೆ ಬೆಳೆಸ್ರಿ. ನಿಮ್ಮ ಮುಂದೆ ಬರುವ ಸ್ಪರ್ಧಾ ಮಿತ್ರರಿಗೂ ಕೂಡ ಇಂಥ ಅಕಾಡೆಮಿಯನ್ನು ಸೇರಿಸ್ರಿ, ಅವರು ಮುಂದೆ ಒಂದಿನ ಒಳ್ಳೆ ಅಧಿಕಾರಿಗಳಾಗಿ ನೀವು ಓದಿ ಚೆನ್ನಾಗಿ ಅಧಿಕಾರಿಗಳು ಆಗಿ ಅಂತೇಳಿ ಬಯಸುತ್ತಾ ನನ್ನೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವ ನನ್ನ ಊರು ಹಾಗೂ ನನ್ನ ಸ್ನೇಹಿತರು